ಶಿವಾಜಿರಾವ್ ಗಾಯಕ್ವಾಡ್ರವರು ರಾಮೋಜಿರಾವ್ ಮತ್ತು ಜೀಜಾಬಾಯಿ ಅವರ ಪುತ್ರ. ತಂದೆ ರಾಮೋಜಿರಾವ್ ಪೊಲೀಸ್ ಕಾನ್ಸ್ಟೇಬಲ್ ಆಗಿ ಕೆಲಸ ಮಾಡ್ತಾಯಿದ್ದವರು. ತಾಯಿ ಮನೆಯ ಗೃಹಿಣಿಯಾಗಿ ಕೆಲಸ ಮಾಡ್ತಾಯಿದ್ರು. ಇವರು ಮರಾಠಿ ಹಿಂದೂ ಕುಟುಂಬಕ್ಕೆ ಸೇರಿದವರಾಗಿದ್ದರು. ಶಿವಾಜಿರಾವ್ ಗಾಯಕ್ವಾಡ್ರವರು 12/12/1950 ಬೆಂಗಳೂರಿನಲ್ಲಿ ಜನಿಸಿದರು. ವೃತ್ತಿಯಲ್ಲಿ ಬೆಂಗಳೂರು ಸಂಚಾರಿ ಸೇವೆಯಲ್ಲಿ BTS ಕಂಡಕ್ಟರ್ ಆಗಿ ಸೇವೆ ಸಲ್ಲಿಸುತ್ತಿದ್ದರು. 26/2/1981 ಲತಾ ಎಂಬ ಯುವತಿಯನ್ನು ವಿವಾಹವಾದರು. ಇವರಿಗೆ ಇಬ್ಬರು ಹೆಣ್ಣು ಮಕ್ಕಳಿದ್ದಾರೆ. ಅವರೆಂದರೆ ಐಶ್ವರ್ಯ ಮತ್ತು ಸೌಂದರ್ಯ. ಬಸ್ ಕಂಡಕ್ಟರ್ ಆಗಿ ಸೇವೆಯಲ್ಲಿರುವಾಗಲೇ ತಾವಿಗೆ ನೋಡ್ತಾ ಇದ್ದೀಗ ರಾಮೋಜಿರಾವ್ ಮತ್ತು ಜೀಜಾಬಾಯಿ ಅವರು ರಜನಿಕಾಂತ್ ಅವರ ಮಾತಾಪಿತರು. ಬಸ್ ಕಂಡಕ್ಟರ್ ಆಗಿರುವಾಗಲೇ ಹಲವು ಸ್ಟೈಲ್ಗಳನ್ನು ಮಾಡುತ್ತಿದ್ದರು. ಇವರ ಎತ್ತರ 173 ಸೆಂಟಿಮೀಟ್ರ್ಗಳಾಗಿದೆ. ತೂಕ ಬಂದು ಸುಮಾರು 72 kg ಇದ್ದಾರೆ ಇವರು. ಇವರು ಬಾಲ್ಯದ ಶಿಕ್ಷಣವನ್ನು ಬೆಂಗಳೂರಿನ ಆಚಾರ್ಯ ಪಾಠಶಾಲೆಯಲ್ಲಿ ಬಸವನಗುಡಿಯ ವಿವೇಕಾನಂದ ಬಾಲಕರ ಸಂಘದಲ್ಲಿ ನೆರವೇರಿತು. ವೃತ್ತಿ ಶಿಕ್ಷಣವನ್ನು ಅಭಿನಯ ತರಬೇತಿ ಶಾಲೆಯಲ್ಲಿ ಅಂದರೆ MGR ಫಿಲಮ್ ಮತ್ತು ಟೆಲಿವಿಷನ್ ಇನ್ಸ್ಟಿಟ್ಯೂಟ್ ಆಫ್ ತಮಿಳ್ನಾಡು ಇಲ್ಲಿ ಪಡೆದರು. ಡಿಪ್ಲೊಮಾ ಇನ್ ಆ್ಯಕ್ಟಿಂಗ್ ಕೋರ್ಸ್ ಪಡೆದರು. ತಮಿಳಿನ ಖ್ಯಾತ ನಿರ್ದೇಶಕ ಕೆ ಬಾಲಚಂದ್ರ ಅವರ ಕಣ್ಣಿಗೆ ಬಿದ್ದರು. ಆದ ಕಾರಣ 1975 ಮೊಟ್ಟ ಮೊದಲು ಚಿತ್ರವಾದ ಅಪೂರ್ವ ರಾಗಂಗಳ್ ಎನ್ನುವ ಚಿತ್ರದಲ್ಲಿ ಅವಕಾಶವನ್ನು ಪಡೆದರು ಮತ್ತು ಉತ್ತಮ ಅಭಿನಯ ಕೂಡ ನೀಡಿದರು. ನಂತರ ಕನ್ನಡದ ಪ್ರತಿಭಾವಂತ ಸ್ಟಾರ್ ನಿರ್ದೇಶಕ ಪುಟ್ಟಣ್ಣ ಕಣಕಾಲ್ರವರ ಕಥಾ ಸಂಗಮ ಚಿತ್ರದಲ್ಲಿ ಮುಂತಾಗಿ ಚಿತ್ರದಲ್ಲಿ 1976 ಅಭಿನಯಿಸಿದರು. 1983 ಬಾಲಿವುಡ್ನಲ್ಲಿ ಅಮಿತಾಭ್ ಬಚ್ಚನ್ರೊಂದಿಗೆ ಅಂದ ಕಾನೂನ್ ಚಿತ್ರದಲ್ಲಿ ಅಭಿನಯಿಸಿದರು. ಇದೇ ಚಿತ್ರದ ತಮಿಳು ಅವತರಣಕ್ಕೆ 1976 ಅಂತುಲೇನಿ ಕಥಾ ಚಿತ್ರದಲ್ಲಿ ಅಭಿನಯಿಸಿದರು. ಮುಂದಿನ 3 ಸಣ್ಣ ಪುಟ್ಟ ಪಾತ್ರಗಳನ್ನು ಮಾಡುತ್ತಿದ್ದರು. 1978 ಬರಿವಿ ಚಿತ್ರದಲ್ಲಿ ಮೂಕಯ್ಯನ ಪಾತ್ರದಲ್ಲಿ ಅಭಿನಯಿಸಿದರು. 1980 ಇಲ್ಲ ಚಿತ್ರದಲ್ಲಿ ಪ್ರಮುಖ ಪಾತ್ರ ವಹಿಸಿದರು. ನಂತರ 1980 ಮರಟು ಕಾಳೆ ಚಿತ್ರದಲ್ಲಿ ಬಹು ಪ್ರಮುಖ ಪಾತ್ರವನ್ನು ವಹಿಸಿದರು. 1982 ಮೌರಾಂಧ್ರಮುಖಂ ಚಿತ್ರದಲ್ಲಿ ಅಭಿನಯಿಸಿದರು. 1991 ದಳಪತಿ ಚಿತ್ರದಲ್ಲಿ ಅಭಿನಯಿಸಿದರು. 1995 ಭಾಷಾ ಚಿತ್ರದಲ್ಲಿ ಅಮೋಘ ಅಭಿನಯಗಳನ್ನು ನೀಡಿದರು. 1999 ಪಡಿಯಪ್ಪ ಚಿತ್ರದಲ್ಲಿ ವಿಶೇಷ ಅಭಿನಯವನ್ನು ನೀಡಿದರು. ತಮಿಳು ಚಿತ್ರರಂಗ ಇವರ ಕಲಾ ಚತುರ್ಥಿಯನ್ನು ನೋಡಿ ಕಲಾಭಿನಯವನ್ನು ನೋಡಿ ಬೆಸ್ಟ್ ಆ್ಯಕ್ಟರ್ ಅವಾರ್ಡನ್ನು ಪರಿಪಾಲಿಸಿತು. 2000 ಪದ್ಮಭೂಷಣ ಪ್ರಶಸ್ತಿಯನ್ನು ಗಳಿಸಿದರು. 2010 ಎಂದಿರನ್ ಚಿತ್ರದಲ್ಲಿ ಅಭಿನಯಿಸಿದರು. 2018 ರೋಬೋಟ್ ಚಿತ್ರದಲ್ಲಿ ಅಭಿನಯಿಸಿದರು. 2023 ಅವರ ಒಟ್ಟು ಸಂಪತ್ತು
ನಾನೂರು ಕೋಟಿಯಾಗಿತ್ತು. ಕೇವಲ ಸಾಮಾನ್ಯ ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ ಅವರ ಮಗನಾಗಿ ಹುಟ್ಟಿದ ರಜನೀಕಾಂತ್ ಅವರು ಶಾಲಾ ದಿನಗಳಲ್ಲಿ ಅಷ್ಟೇನು ಒಳ್ಳೆಯ ವಿದ್ಯಾರ್ಥಿಯಾಗಿರಲಿಲ್ಲ, ಸಾಮಾನ್ಯ ವಿದ್ಯಾರ್ಥಿಯಾಗಿದ್ದರು. ಅವರು ಮನಸ್ಸಿನಲ್ಲಿ ಎಲ್ಲೋ ಒಂದು ಕಡೆ ಕಲೆಯ ಒಂದು ಎಳೆ ಇದ್ದಿತು ಅಂತ ಕಾಣುತ್ತೆ. ಆಮೇಲೆ ವಿವೇಕಾನಂದ ಪ್ರೌಢಶಾಲೆ ಮತ್ತು ಇತರ ಶಾಲೆಗಳಲ್ಲಿ ಅಧ್ಯಯನ ಮಾಡಿದರು. ನಂತರ ಅವರ ಅಭಿನಯದಲ್ಲಿ ತುಂಬ ಪುಡಿತವಾಗಿರ್ತಕ್ಕಂಥ ಆಸಕ್ತಿ ಇದ್ದಿದ್ದರಿಂದ ಅವರು ಚಲನಚಿತ್ರರಂಗದ ನಟ ಆ್ಯಕ್ಟಿಂಗ್ ಪದವಿಗೆ ಸೇರಿಕೊಂಡರು. ಆ್ಯಕ್ಟಿಂಗ್ ಡಿಪ್ಲೊಮನ ಕೂಡ ಕಲಿಸಿದರು. ತಮಿಳುನಾಡಿನಲ್ಲಿ ಕೂಡ ಅವರು ಆ್ಯಕ್ಟಿಂಗ್ ತರಬೇತಿಯನ್ನು ಪಡೆದುಕೊಂಡರು. ಪಡೆದುಕೊಂಡು ಅವರಿಗೆ ಮೊಬ್ಬರು ಮೊಟ್ಟ ಮೊದಲ ಬಾರಿಗೆ ತಮಿಳಿನ ಖ್ಯಾತ ನಿರ್ದೇಶಕರಾಗಿರ್ತಂಥ ಕೆ ಬಾಲಚಂದ್ರ ಅವರ ಕಣ್ಣಿಗೆ ಬಿದ್ದರು. ಅವರು ಇವರ ಪ್ರತಿಭೆಯನ್ನು ಕಂಡು ಅವರ ಮೊದಲ ಚಿತ್ರವಾದ ಅಪೂರ್ವ ರಾಗಂಗಳ್ ಚಿತ್ರದಲ್ಲಿ 1975 ಅಭಿನಯಿಸಲು ಅವಕಾಶವನ್ನು ನೀಡಿದರು. ನಂತರ ಇವರ ಪ್ರತಿಭೆಯನ್ನು ಕಂಡ ಕನ್ನಡದ ಸ್ಟಾರ್ ನಿರ್ದೇಶಕ ಪುಟ್ಟಣ್ಣ ಕಾಳ್ಗಾಳ್ ಅವರು ಅವರ ನಿರ್ದೇಶ ಮಾಡಿಸಿರುತ್ತಿದ್ದ ಕಥಾಸಂಗಮ 3 ಸಣ್ಣ ಸಣ್ಣ ಕಥೆಗಳ ಚಿತ್ರಗಳಲ್ಲಿ ಅವರು ಮುನತಾಯಿ ಚಿತ್ರದಲ್ಲಿ 1976 ಅಭಿನಯಿಸಿದರು. ಅದರಲ್ಲಿ ಅವರು ಒಬ್ಬ ರೌಡಿಯ ಪಾತ್ರವನ್ನು ನಟಿಸಿದರು. ನಂತರ 1983 ಬಾಲಿವುಡ್ನ ಅಮಿತಾಬ್ ಬಚ್ಚನ್ರೊಂದಿಗೆ ಅಂದ ಕಾನೂನು ಚಿತ್ರದಲ್ಲಿ ಕೂಡ ಅಭಿನಯಿಸಿದರು. ಕೇವಲ ಪೊಲೀಸ್ ಕಾನ್ಸ್ಟೇಬಲ್ ಮಗನಾಗಿರ್ತಕ್ಕಂಥ ರಜನೀಕಾಂತ್ ಅವರಲ್ಲಿ ಆ ಕರಾ ಸರಸ್ವತಿಯು ಹೊರೆದಿತ್ತು. ಅವರು ಅಭಿನಯ ಟ್ರೈನಿಂಗ್ ಪಡೆದ ಮೇಲೆ ಹಲವಾರು ಅವಕಾಶಗಳು ಬಂದವು, ಆದರೆ ಅವರಿಗೆ ಹೆಚ್ಚಿನ ಒಂದು ಬಂಧನೆಯನ್ನು ಕೊಡಲಿಲ್ಲ. ಆದರೆ ಬಹಳ ಜನ ಅವರ ಅಭಿನಯವನ್ನು ಗುರುತಿಸುವಂತಹ ಒಂದು ಸ್ಥಿತಿಗೆ ಬಂದರು. 1976 ಅಂಧಕಾನು ಚಿತ್ರದ ತೆಲುಗು ಅವತರಣಿಕೆ ಅಂತುಲೀನಿ ಕಥಾ ಚಿತ್ರದಲ್ಲಿ ಅಭಿನಯಿಸಿದರು. ನಂತರ ಅವರಿಗೆ 3-4 ಸಣ್ಣ ಪುಟ್ಟ ಪಾತ್ರಗಳಲ್ಲಿ ಅಭಿನಯಿಸಿ ತೃಪ್ತಿ ಪಡಬೇಕಾಗಿತ್ತು. ಆದರೂ ಕೂಡ ಇವರ ಅಭಿನಯ ಪ್ರತಿಭೆಯನ್ನು ಎಲ್ಲರೂ ಕೂಡ ನೋಡಿದ್ದರು. ಅವರಿಗೆ ಒಂದು ವಿಶೇಷ ಒಂದು ಬ್ರೇಕ್ ಬರಬೇಕು ಅಂತ ಎಲ್ಲರೂ ಕಾಯ್ತಾಯಿದ್ರು. ಸ್ವತಃ ರಜನೀಕಾಂತ್ ಅವರೇ ಅವ್ರ ಬ್ರೇಕಾಗಿ ಕಾಯ್ತಾಯಿದ್ರು. 1978 ಭೈರವಿ ಚಿತ್ರದಲ್ಲಿ ಪ್ರಮುಖ ಪಾತ್ರ ವಹಿಸಿದರು. ಈ ಪಾತ್ರವು ಅವರಿಗೆ ವಿಶೇಷವಾಗಿರತಕ್ಕಂಥ ಹೆಸರನ್ನು ತಂದುಕೊಟ್ಟಿತ್ತು. ನಂತರ ಮರಟ್ ಕಾಳೈ ಎಂಬ ಚಿತ್ರದಲ್ಲಿ ಕೂಡ ಅಭಿನಯ ಮಾಡಿದರು. ಈ ಮರಟ್ ಕಾಳೈ ಚಿತ್ರದಲ್ಲಿ ಬಹುಮುಖ ಪ್ರತಿಭೆಯ ಪಾತ್ರವನ್ನು ವಹಿಸಿ ಎಲ್ಲರ ಮೆಚ್ಚುಗೆಗೆ ಗಳಿಸಿದರು. ನಂತರ ಅವರು ಸಾಲ ಸಾಲಾಗಿ ಚಿತ್ರಗಳು ಬರೋದಕ್ಕೆ ಆರಂಭವಾಯಿತು. ಮೊದಲನೇದಾಗಿ 1987 ಮೌಂದ್ರಂ ಮೂಗಂ ಎಂಬ ಚಿತ್ರದಲ್ಲಿ ನಾಯಕ ನಟನಾಗಿ ಅಭಿನಯಿಸಿದರು. ಭಾಳ ಮನೋಜ್ಞವಾಗಿರತಕ್ಕಂಥ ಅಭಿನಯವನ್ನು ನೀಡಿ ತಮಿಳಿನ ಜನತೆಯ ಒಂದು ಮನಸೂರೆಗೊಂಡರು. ಅಂದಿನಿಂದ ಅವರಿಗೆ ತಲೈವಾ ಎಂಬ ಹೆಸರು ಕೂಡ ಬಂದಿದೆ. ತಲೈವಾ ಮತ್ತು ರಜನೀಕಾಂತ್ ಮತ್ತು ಸೂಪರ್ ಸ್ಟಾರ್ ಎಂಬ ಹೆಸರುಗಳನ್ನು ಅವರು ಕಳಿಸಿಕೊಂಡರು. ಇವರನ್ನು ಬಹುಮುಖ ಪ್ರತಿಭೆಯನ್ನು ಕಂಡಿರ್ತಕ್ಕಂಥ ಹಲವಾರು ಪ್ರಮುಖ ನಿರ್ಮಾಪಕರು 1991 ಇವರಿಗೆ ದಳಪತಿ ಎಂಬ ವಿಶಿಷ್ಟ ಪಾತ್ರದಲ್ಲಿ ಅಭಿನಯಿಸಿದರು. ದಳಪತಿ ಪಾತ್ರದಲ್ಲಿ ಅವರು ಅಭಿನಯಿಸಿರ್ತಕ್ಕಂಥ ಮನೋಜ್ಞವಾಗಿರ್ತಕ್ಕಂಥ ಅಭಿನಯವನ್ನು ನೋಡಿ ಎಲ್ಲರೂ ಕೂಡ ಬಹಳ ಮೆಚ್ಚಿಕೊಂಡಿದ್ದಾರೆ. ದಳಪತಿಯಲ್ಲಿ ವಿಶಿಷ್ಟವಾಗಿರ್ತಕ್ಕಂಥ ಒಂದು ಪಾತ್ರವನ್ನು ಅವರು ಕಳಿಸಿದ್ದಾರೆ. ಅದರ ನಂತರ ಅವರು ವಿಶೇಷ ಪಾತ್ರಗಳು ಸಾಲು ಸಾಲಾಗಿ ಬರೋದಕ್ಕೆ ಪ್ರಾರಂಭವಾಯಿತು.
1995ರಲ್ಲಿ ಒಂದು ವಿಶಿಷ್ಟ ಪಾತ್ರದಲ್ಲಿ ಅವರು ಅಭಿನಯ ಮಾಡಿದರು. ಭಾಷೆ ಎಂಬ ಆಟೋ ಡ್ರೈವರ್ ಪಾತ್ರವನ್ನು ಅವರು ಮಾಡಿದರು. ಇದು ವಿಶೇಷವಾಗಿರತಕ್ಕಂಥ ಹೆಸರನ್ನು ತಂದುಕೊಟ್ಟಿತ್ತು. ಮುಂಬೈ ಡಾನ್ ಆಗಿರತಕ್ಕಂಥವನು ಡಾನನ್ನು ಒಂದು ವೃತ್ತಿಯನ್ನು ಬಿಟ್ಟುಬಿಟ್ಟು ತಮಿಳುನಾಡಿಗೆ ಬಂದು ಅಲ್ಲಿ ಆಟೋ ಡ್ರೈವರ್ ಆಗಿ ಕೆಲಸ ಮಾಡ್ತಾಯಿರ್ತಕ್ಕಂಥ ಒಂದು ಚಿತ್ರ ಇದು. ಎರಡು ಒಂದು ರೀತಿಯ ಎರಡು ಒಣದಾಣ್ಯದ ಎರಡು ಮುಖ ಥರ ಒಂದು ಡಾನ್ ಮತ್ತು ಸಾಮಾನ್ಯ ವ್ಯಕ್ತಿ ಎರಡು ಕೂಡ ಪಾತ್ರಗಳಿತ್ತು. ಈ ಭಾಷಾ ಚಿತ್ರವು 1995ರಲ್ಲಿ ಬಿಡುಗಡೆ ಆದರೂ ಕೂಡ ಅವರಿಗೆ ಅಪಾರವಾದ ಯಶಸ್ಸನ್ನು ತಂದುಕೊಟ್ಟಿತ್ತು. ಈ ಚಿತ್ರವನ್ನು ಕನ್ನಡದಲ್ಲಿ ಅವರು ವಿಷ್ಣುವರ್ಧನ್ಗಾಗಿ ಚಿತ್ರವನ್ನು ಮಾಡಿದರು. ಭಾಳ ಅದ್ಭುತವಾಗಿ ಬಂದಿತ್ತು ಕನ್ನಡದಲ್ಲಿ. ತದನಂತರ 1999ರಲ್ಲಿ ಪಡೆಯಪ್ಪ ಚಿತ್ರದಲ್ಲಿ ಅವರು ಅಭಿನಯಿಸಿದರು. ಪಡೆಯಪ್ಪ ಚಿತ್ರದಲ್ಲಿ ತುಂಬ ಅತ್ಯಂತ ವಿಶಿಷ್ಟವಾಗಿರ್ತಕ್ಕಂಥ ಪಾತ್ರವನ್ನು ಅವರು ಮಾಡಿದರು. ನಂತರ ಅವರು ಅವರ ಒಂದು ಅಭಿನಯವನ್ನು ಕಂಡು ತಮಿಳುನಾಡಿನ ಸರ್ಕಾರ ಅವರಿಗೆ ಬೆಸ್ಟ್ ಆ್ಯಕ್ಟರ್ ಎಂಬ ಅವಾರ್ಡನ್ನು ಕೂಡ ಗಳಿಸಿತು. ಇಂತಹ ಬೆಸ್ಟ್ ಆ್ಯಕ್ಟರನ್ನು ಗಳಿಸತಕ್ಕಂಥ ವ್ಯಕ್ತಿ ತಮಿಳುನಾಡಿನಲ್ಲಿ ಇವರೇ ಮಂತ್ರಿಗಳಾಗಿದ್ದರು. ನಂತರ ಅವರಿಗೆ ಎಂದಿರನ್ ಎಂಬ ಚಿತ್ರ 2010ರಲ್ಲಿ ಆರಂಭವಾಯಿತು. ಆ ಚಿತ್ರದಲ್ಲಿ ಕೂಡ ಅವರು ಉತ್ತಮವಾಗಿರ್ತಕ್ಕಂಥ ಅಭಿನಯವನ್ನು ನೋಡಿದರು. ಇವರನ್ನು ಅವರ ಅಭಿಮಾನಿಗಳು ತಲೆಯುವ ಎಂಬುದಾಗಿ ಕರೆಯುತ್ತಾರೆ ಮತ್ತು ಸೂಪರ್ ಸ್ಟಾರ್ ರಜನಿಕಾಂತ್ ಎಂದು ಕೂಡ ಕರೆಯುತ್ತಾರೆ. ನಂತರ 2018ರಲ್ಲಿ ರೋಬೋಟ್ ಎಂಬ ಚಿತ್ರದಲ್ಲಿ ವಿಶಿಷ್ಟವಾಗಿರ್ತಕ್ಕಂಥ ಹಲವು ಪಾತ್ರಗಳಿರ್ತಕ್ಕಂಥ ಪಾತ್ರವನ್ನು ಅವರು ಮಾಡಿದರು. ಭಾಳ ಜನಪ್ರಿಯವಾಗಿತ್ತು. ಕನ್ನಡದ ಹೋರಾಟ ರಸಿಕರ ರಾಜ ಗಾನಗಂಧರ್ವ ಡಾಕ್ಟರ್ ರಾಜ್ಕುಮಾರನ್ನು ಬಹಳವಾಗಿ ಮೆಚ್ಚಿಕೊಂಡಿದ್ದರು. ಅವರನ್ನು ಅತ್ಯಂತ ಆದರ್ಶ ವ್ಯಕ್ತಿಯನ್ನಾಗಿ ಅವರು ಇಟ್ಟುಕೊಂಡು ಪೂಜೆ ಮಾಡ್ತಾಯಿದ್ರು. ರಾಜ್ಕುಮಾರ್ ಅವರು ಕೂಡ ರಜನಿಕಾಂತ್ ಅವರು ಕೂಡ ತುಂಬ ಇಷ್ಟವಾಗಿತ್ತು. ಅವರನ್ನು ಕೂಡ ಬಹಳವಾಗಿ ಮೆಚ್ಚಿಕೊಂಡಿದ್ದರು. ಅವರ ಅಭಿನಯನ ಕೂಡ ಮೆಚ್ಚಿಕೊಂಡಿದ್ದರು. ಆದರೆ ರಜನಿಕಾಂತ್ ಅವರಿಗೆ ಡಾಕ್ಟರ್ ರಾಜ್ಕುಮಾರ್ ಕಂಡರೆ ತುಂಬ ವಿಪರೀತವಾಗಿರ್ತಕ್ಕಂಥ ಪ್ರೀತಿ. ಅವರ ಅಭಿನಯಗಳನ್ನು ಅವರ ಒಂದು ಜೀವನ ಶೈಲಿಯನ್ನು ಬಹಳವಾಗಿ ಮೆಚ್ಚಿಕೊಂಡಿದ್ದರು. ಮುಂದೆ ವೇದಿಕೆಯಲ್ಲಿದ್ದಾಗ ರಾಜ್ಕುಮಾರನ್ನು ತಬ್ಬಿಕೊಂಡು ಬಹಳ ಚೆನ್ನಾಗಿ ಅವರನ್ನು ಪ್ರೀತಿಯನ್ನು ಮಾಡ್ತಾಯಿದ್ರು ಮತ್ತು ವಿಶೇಷವಾಗಿ ಅವರನ್ನು ಚೆನ್ನಾಗಿ ಅವರು ಆರೈಕೆ ಮಾಡ್ತಾಯಿದ್ರು. ಯಾರಿಂದ ರಾಜ್ಕುಮಾರ್ ಅವ್ರಿಗೂ ಮತ್ತು ರಜನಿಕಾಂತ್ ಅವ್ರಿಗೂ ವಿಶೇಷವಾಗಿರ್ತಕ್ಕಂಥ ಒಂದು ಸಂಬಂಧ ಇತ್ತು. ಇದು ರಜನಿಕಾಂತ್ ಅವರು ಸಹಿ ಮಾಡ್ತಾಯಿರ್ತಕ್ಕಂಥ ಮಾದರಿ. ಇದು ಅತ್ಯಂತ ವಿಚಿತ್ರವಾಗಿರತಕ್ಕಂಥ ವಿಶಿಷ್ಟವಾಗಿರೋ ಶೈಲಿಯಲ್ಲಿ ಅವರು ಸಹಿ ಮಾಡ್ತಾಯಿದ್ರು. ತಮಿಳು ಮತ್ತು